ಒಂದು ಕಡೆ ಜನಸ್ಪಂದನ ಸಮಾವೇಶಗಳನ್ನು ಬಿ ಜೆ ಪಿಯವರು ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಭಾರತ್ ಜೋಡೋ ಮಾಡಿ ಮುಗಿಸಿ ಈಗ ಟ್ರ್ಯಾಕ್ಟರ್ ರ್ಯಾಲಿಯನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಜೆ ಡಿ ಎಸ್ನವರು ನಾವೇನು ಕಡಿಮೆ ಅಂತ ಪಂಚರತ್ನ ರಥಯಾತ್ರೆಯನ್ನು ಇವತ್ತು ಶುರು ಮಾಡಿದ್ರು. ಮಾಜಿ ಪ್ರಧಾನಿ ದೇವೇಗೌಡರು, ಎಚ್ ಡಿ ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಹಲವರಿದ್ದರು. ಪಂಚರತ್ನ ರಥಯಾತ್ರೆ, ಕೋಲಾರದ ಕುರುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸುವ ಮೂಲಕ, ಕೋಲಾರದ ಮುಳಬಾಗಲಿನಲ್ಲಿದೆ ಕುರುಡುಮಲೆ ಗಣಪತಿ ದೇವಸ್ಥಾನ. ಬೆಳ್ಳೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗಣಪತಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಪೂಜೆ ಮಾಡಿ ಪಂಚರತ್ನ ರಥಯಾತ್ರೆಗೆ ಚಾಲನೆ ಕೊಡಲಾಯಿತು. ಶಿಕ್ಷಣ, ಆರೋಗ್ಯ, ವಸತಿ, ಮಹಿಳಾ ಸಬಲೀಕರಣ, ರೈತರ ಕಲ್ಯಾಣ, ಪಂಚರತ್ನ ಐದು ಅಜೆಂಡಾ. ಈ ಅಜೆಂಡಾ ಜೆ ಡಿ ಎಸ್ನ ಈ ಪ್ರಣಾಳಿಕೆಯ ಪ್ರಮುಖ ಪ್ರಣಾಳಿಕೆಯನ್ನು ರಾಜ್ಯದ ಮೂಲೆ ಮೂಲೆಗೂ ತಲುಪಿಸಬೇಕು ಅನ್ನುವ ಉದ್ದೇಶದೊಂದಿಗೆ ನಡೀತಾ ಇರುವ ಕಾರ್ಯಕ್ರಮ. ಮೂರು ಹಂತದಲ್ಲಿ ರಾಜ್ಯಾದ್ಯಂತ ಪಂಚರತ್ನ ರಥಯಾತ್ರೆ ಹೋಗುತ್ತೆ. ದಿನಕ್ಕೊಂದು ವಿಧಾನಸಭಾ ಕ್ಷೇತ್ರ, ಆ ವಿಧಾನಸಭಾ ಕ್ಷೇತ್ರದ 40 ಹಳ್ಳಿಗಳನ್ನು ದಾಟತ್ತೆ ಈ ರಥ. ಪ್ರತಿದಿನ ಜಿಲ್ಲಾ ಮಟ್ಟದ ಒಂದು ಸಭೆ ಸೇರಿ 6-7 ಸಭೆಗಳು ನಡೆಯುತ್ತೆ. ಈ ರಥಯಾತ್ರೆಯ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಗ್ರಾಮ ವಾಸ್ತವ್ಯ ಮಾಡ್ತಾರೆ. ಗ್ರಾಮ ವಾಸ್ತವ್ಯದಲ್ಲಿ ಆಯಾ ಗ್ರಾಮದ ಜನರ ಜೊತೆಗೆ ಸಂವಾದ, ಸಾರ್ವಜನಿಕರ ಸಮಸ್ಯೆ ಕೇಳ್ತಾರೆ, ಅಧಿಕಾರಕ್ಕೆ ಬಂದರೆ ನಾವೇನೇನು ಮಾಡ್ತೀವಿ ಅನ್ನೋದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಇವತ್ತು ಮುಳಬಾಗಿಲಿನಲ್ಲಿ ಸಮಾವೇಶ ನಡೀಬೇಕಾಗಿತ್ತು, ವಿಪರೀತ ಮಳೆಯ ಕಾರಣಕ್ಕೆ ಸಮಾವೇಶ ರದ್ದಾಯಿತು. ಗ್ರಾಮ ವಾಸ್ತವ್ಯ ಕೂಡ ಇವತ್ತಾಗಲಿಲ್ಲ, ಇವತ್ತು ನಡೀಬೇಕಾಗಿತ್ತು ಗ್ರಾಮ ವಾಸ್ತವ್ಯ. ಇದರ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳೇನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಉಚಿತವಾದಂಥ ಆರೋಗ್ಯ ಕೇಂದ್ರಗಳು, ಬಿ ಪಿ ಎಲ್ ಕಾರ್ಡ್ ಇರತಕ್ಕಂಥ ಎಲ್ಲ ಕುಟುಂಬಗಳಿಗೆ ವಿಮೆಯನ್ನು ಪ್ರತಿ ಕುಟುಂಬಕ್ಕೆ ಸರ್ಕಾರವೇ ಮಾಡೋದ್ರ ಮುಖಾಂತರ ಅವನ ಪ್ರತಿ ದಿನದ ಪ್ರತಿ ವರ್ಷದ ಮುಂಗಾರು ಮತ್ತು ಹಿಂಗಾರಿನಲ್ಲಿ ಬೆಳೆ ಬೆಳೆಯತಕ್ಕಂಥ ಖರ್ಚು ವೆಚ್ಚಕ್ಕೆ ಸರ್ಕಾರದಿಂದ ಆರ್ಥಿಕವಾಗಿ ಅವರಿಗೇನು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರವೇ ಆರ್ಥಿಕ ನೆರವುಗಳನ್ನು ಕೊಡ್ತೇವೆ. ಪ್ರತಿ ಕುಟುಂಬಕ್ಕೆ ಒಂದು ಉದ್ಯೋಗದ ಒಂದು ಕಾರ್ಯಕ್ರಮಗಳು ಮತ್ತು ಪ್ರತಿ ಕುಟುಂಬಕ್ಕೆ ಒಂದು ನಿವೇಶನ ಮತ್ತು ಮನೆ, ಇದು 5 ಕಾರ್ಯಕ್ರಮಗಳು ಈ ಪಂಚರತ್ನ ಯೋಜನೆಯಲ್ಲಿ ಇರತಕ್ಕಂಥದ್ದು. ನನಗೆ ಅಚಲವಾದಂಥ ವಿಶ್ವಾಸ ಇದೆ, ಈ ಬಾರಿ ನಮ್ಮ ಕಾರ್ಯಕ್ರಮಗಳ ಆಧಾರದ ಮೇಲೆ ನಾಡಿನ ಜನತೆ ಸ್ವತಂತ್ರವಾದ ಸರ್ಕಾರವನ್ನು ಈ ಬಾರಿ ಜನತಾದಳ ರಚನೆ ಮಾಡತಕ್ಕಂಥದ್ದಕ್ಕೆ ಎಲ್ಲ ರೀತಿಯ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. 1994 ಇದೇ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮೂಲಕ ಪ್ರಚಾರ ಶುರು ಮಾಡಿದರು ಕುಮಾರಸ್ವಾಮಿ ಅವರು. ಆ ವರ್ಷ ಅಧಿಕಾರಕ್ಕೆ ಬಂದಿದ್ದರು. ಅದನ್ನು ಮತ್ತೆ ರಿಪೀಟ್ ಮಾಡಬೇಕು ಅಂತ ಈ ಸಲ ಮತ್ತೆ ಕುರುಡುಮಲೆ ದೇವಸ್ಥಾನದಿಂದಲೇ ಜೆ ಡಿ ಎಸ್ನ ಪ್ರಚಾರ ಶುರುವಾಗ್ತಾ ಇದೆ. ಕನ್ನಡ ರಾಜ್ಯೋತ್ಸವದ, ಕರ್ನಾಟಕ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಪಂಚರತ್ನ ರಥಯಾತ್ರೆಯನ್ನು ಶುರು ಮಾಡ್ತಾ ಇದ್ದಾರೆ. 1-5 ಕೋಲಾರ ಜಿಲ್ಲೆಯಲ್ಲಿರುತ್ತೆ, 6-10 ತನಕ ಚಿಕ್ಕಬಳ್ಳಾಪುರ, 11-13 ಬೆಂಗಳೂರು ಗ್ರಾಮಾಂತರ, 14-23 ತುಮಕೂರು, 24-30 ಹಾಸನ, 2-5 ತನಕ ರಾಮನಗರದಲ್ಲಿ ರಥಯಾತ್ರೆ. 2023 ಸ್ವಂತ ಶಕ್ತಿಯ ಮೇಲೆ ಸರ್ಕಾರ ರಚನೆ ಮಾಡುವುದು ನಮ್ಮ ಉದ್ದೇಶ. ಹಾಗೆ ಸರ್ಕಾರ ರಚನೆ ಮಾಡೋದಕ್ಕೆ ಪ್ರಣಾಳಿಕೆ ಏನು ಅನ್ನೋದನ್ನು ಈ ರಥಯಾತ್ರೆಯ ಮೂಲಕ ಕೊಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು. ಇನ್ನು ಈ ಸಲ ಅವರು ಎಲ್ಲಿಂದ ಎಲೆಕ್ಷನಿಗೆ ನಿಂತ್ಕೋತಾರೆ ಅನ್ನೋದ್ರ ಬಗ್ಗೆ ಒಂದು ಸ್ಪೆಕ್ಯುಲೇಷನ್ ಇದೆ. ಕಳೆದ ಸಲ ರಾಮನಗರ, ಚನ್ನಪಟ್ಟಣ ಎರಡೂ ಕಡೆ ನಿಂತು ರಾಮನಗರಕ್ಕೆ ರಾಜೀನಾಮೆ ಕೊಟ್ಟು ಚನ್ನಪಟ್ಟಣ ಕ್ಷೇತ್ರ ಉಳಿಸ್ಕೊಂಡು ಎಲ್ಲ ಆಯಿತು, ಈ ಸಲ ರಾಮನಗರಕ್ಕೆ ವಾಪಸ್ ಬರ್ತಾರೆ ಅಂತ, ಇಲ್ಲ ಕೋಲಾರಕ್ಕೆ ಬಂದು ನಿಂತ್ಕೊಳ್ತಾರೆ, ಹೆಂಗೆ ಸ್ಪೆಕ್ಯುಲೇಷನ್ ಇತ್ತು. ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವೆಲ್ಲವನ್ನೂ ಅಲ್ಲಗಳದ್ರು, ಮತ್ತೆ ಈ ಸಲ ಚನ್ನಪಟ್ಟಣದಲ್ಲೇ ನಿಂತ್ಕೊಳ್ತಾರೆ ಅಂತ. ಕುಮಾರಸ್ವಾಮಿ ಅವರು ಮತ್ತೆ ಚನ್ನಪಟ್ಟಣದಲ್ಲೇ ನಿಂತ್ಕೊಳ್ತಾರೆ, ಚನ್ನಪಟ್ಟಣ ಬಿಟ್ಟು ಬೇರೆ ಎಲ್ಲೂ ಬರೋದಿಲ್ಲ ಅಂತ. ಹಾಗಿದ್ರೆ ರಾಮನಗರಕ್ಕೆ ಈ ಸಲ ನಿಖಿಲ್ ಕುಮಾರಸ್ವಾಮಿ ನಿಂತ್ಕೋತಾರ ಅಂತ, ಅದೊಂದು ಶುರುವಾಗತ್ತೆ, ಶುರುವಾಗಿದೆ ಆ್ಯಕ್ಚುಲಿ. ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿಯವರು, ರಾಮನಗರಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು. ನನಗಂತೂ ಪಕ್ಷ ಸಂಘಟನೆ ಮಾಡೋದಕ್ಕೆ ಹೇಳಿದ್ದಾರೆ, ನಾನು ಮಾಡ್ತಾ ಇದ್ದೀನಿ,
ಅಭ್ಯರ್ಥಿಗಳ ಲಿಸ್ಟು ಅದರ ಬಗ್ಗೆ ಎಲ್ಲ ಕುಮಾರಸ್ವಾಮಿ ಅವರೇ ತಲೆ ಕೆಡಿಸ್ಕೋತಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು. ಕೇಳಿಸ್ಕೊಳ್ಳಿ. 1994 ಇಸ್ವಿನಲ್ಲಿ ಬಂದಂಥ ಒಂದು ರಿಸಲ್ಟ್ ಏನಿತ್ತು ಜನತಾ ಪಕ್ಷದ ಪರವಾಗಿ ಇಲ್ಲಿಂದ ಇವತ್ತು ಈ ಒಂದು ಪಂಚರತ್ನ ಅಂತಕ್ಕಂಥ ಒಂದು ಕಾರ್ಯಕ್ರಮನ ನಾವೇನು ಚಾಲನೆ ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಕುಮಾರಣ್ಣ ಅವರು ಯಾವುದೇ ಕಾರಣಕ್ಕೂ ಅವರು ಚನ್ನಪಟ್ಟಣವನ್ನು ತೊರೆದು ಬೇರೆ ಜಿಲ್ಲೆಗಾಗಲಿ ಬೇರೆ ತಾಲೂಕಿಗಾಗಲಿ ಹೋಗ್ತಕ್ಕಂಥ ಒಂದು ಸನ್ನಿವೇಶ ಸೃಷ್ಟಿನೇ ಆಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ನನಗೆ ಇವತ್ತು ಪಕ್ಷ ಸಂಘಟನೆ ಮಾಡ್ತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಯುವಕರನ್ನ ನೀನೆಲ್ಲ ಹುರಿದುಂಬಿಸ್ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ಪಕ್ಷ ನನಗೆ ಯುವಜನತಾ ದಳದಿಂದ ನನಗೇನು ಆಯ್ಕೆ ಮಾಡಿದ್ದಾರೆ ರಾಜ್ಯಾಧ್ಯಕ್ಷರಾಗಿ. ನಾನು ಆ ಕೆಲಸ ಮುಂದುವರಿಸ್ತಾ ಇದ್ದೀನಿ ಹೊರತುಪಡಿಸಿ ಈಗ ನಾನು ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಒಂದು ವಿಚಾರವಾಗಿ ಅದು ಪಕ್ಷ ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಳ್ತಾರೆ. ಇನ್ನು ಯಥಾ ಪ್ರಕಾರ ನಿರೀಕ್ಷೆಯಂತೆ ಬಿಜೆಪಿಯ ಮುಖಂಡರು ಇದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಆರ್ ಅಶೋಕ್ ನಮ್ಮ ಕಂದಾಯ ಸಚಿವರು ಚುನಾವಣಾ ಗಿಮಿಕ್ಗಾಗಿ JDSನಿಂದ ರಥಯಾತ್ರೆ ಇದು, ಜನ ಬುದ್ಧಿವಂತರಾಗಿದ್ದಾರೆ, ರಥಯಾತ್ರೆ ಎಲ್ಲ ವರ್ಕೌಟ್ ಆಗೋದಿಲ್ಲ, ಕಾಂಗ್ರೆಸ್ನವರು ತೋಡೋ ಯಾತ್ರೆಯೂ ಪ್ರಯೋಜನಕ್ಕೆ ಬರೋದಿಲ್ಲ, ಪ್ರಚಂಡ ಬಹುಮತದಿಂದ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂದರು. ಇನ್ನು ಅಶ್ವಥ್ ನಾರಾಯಣರು ರಾಮನಗರದ ಉಸ್ತುವಾರಿ, ಆವಾಗವಾಗ ಫೈಟ್ ಆಗ್ತಾ ಇರುತ್ತೆ ಕುಮಾರಸ್ವಾಮಿ ಅವರು ಅವ್ರಿಗೂ. HD ಕುಮಾರಸ್ವಾಮಿ ಉದ್ಯೋಗ ಶಿಕ್ಷಣ ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಆ ಮೂರು ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಈಗಾಗಲೇ ಕೆಲಸ ಮಾಡ್ತಾ ಇದೆ, ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀವಿ ಅಂದರು. ಕೇಳಿಸ್ಕೊಳ್ಳಿ. ಅವರವರು JDS ಅವರು ಅವರು ಪಂಚರತ್ನ ಅಂತ ಹೋಗ್ತವ್ರೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್ ಅಲ್ಲ ಭಾರತ್ ತೋಡೋ ಅಂತ ಏನೋ ಮಾಡ್ತಾವ್ರೆ, ಕಾಂಗ್ರೆಸ್ ತೋಡೋ ಅಂತ ಏನೋ ಮಾಡ್ತಾವ್ರೆ. ಅವೆಲ್ಲ ಏನು ನಡೆಯಲ್ಲ, ಜನಕ್ಕೆ ಗೊತ್ತಿದೆ ಈ ದೇಶನ ಉಳಿಸುವಂಥದ್ದು ಶಕ್ತಿ ಇರ್ತಕ್ಕಂಥದ್ದು ನರೇಂದ್ರ ಮೋದಿಯವರಿಗೆ. ರಾಜ್ಯದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಒಂದೇ ರೀತಿ ಸರ್ಕಾರ ಬಂದರೆ ಅಭಿವೃದ್ಧಿ ಆಗ್ತೈತೆ ಅನ್ನೋದು. ಶಿಕ್ಷಣದ ಬಗ್ಗೆ ಮಾತಾಡ್ತಿದ್ದಾರೆ, ಉದ್ಯೋಗದ ಬಗ್ಗೆ ಮಾತಾಡ್ತಿದ್ದಾರೆ, ವಸತಿಗಳ ಬಗ್ಗೆ ಮಾತಾಡ್ತಿದ್ದಾರೆ, ಆರೋಗ್ಯದ ಬಗ್ಗೆ ಮಾತಾಡ್ತಿದ್ದಾರೆ. ಈ ರೀತಿ ಪ್ರಸ್ತುತವಾಗಿರೋಂಥ ವಿಚಾರಗಳನ್ನ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ. ಈ ಪ್ರಸ್ತುತವಾಗಿರೋ ವಿಚಾರ ಈಗಿಷ್ಟೊತ್ತು ನಾನು ಮಾತಾಡಿದ್ದು ಅದೇ ವಿಚಾರ, ಹೆಚ್ಚು ಕಡಿಮೆ ಅದರಲ್ಲಿ ಮೂರು ಕೆಲಸ ನಾನೇ ಮಾಡ್ತಿರೋದು. ನಮ್ಮ ಸರ್ಕಾರದಲ್ಲಿ ಈಗಾಗಲೇ ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತಿರೋದು ನಮ್ಗೆ ಸಂತೋಷ ತರ್ತಿದೆ, ಒಟ್ಟು ಒಳ್ಳೇದಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.